ಆಕಲ್ ಕೊಡಿ ಸಾಹೇಬ್ರೆ ಕೊಡ್ರಿ ಸಾಹೇಬ್ರೆ ಆಯ್ತು ಮಾಡಲ್ಲ ಮಾಡ ಮಾಡ ಸಾಹೇಬ್ರೆ ಬೇಡ रूम बरदे गुत्तु गुत्तु गुत्तिल्ल बंद हाळ माड्बिडतारल्ल सुमन बाम्म एण्णे हच्चुत्तीनि अत्ते नानु आग्ले हच्चिकोंडे हौदा एल्लि तोर्सु चेन्नागि नीवु कोंडिद्दीया निनगे मोदले गोत्तित्ता सुमन एण्णे नीने हच्चिकोंडियो अथवा बेरे यारादरू हच्चिद्रो अदु अदु नाने नाने हच्चिकोंडिद्दु अत्ते याके एनिल्ल कैगे एण्णेने हत्तिल्वल्ल अदक्के अदु अदु अत्ते कई तुम्बा उरीता इत्तु अदक्के उच्चिकोंबिट्टे अत्ते टवल टवल बर्सकोंबिट्टे हौदम्मा सरी बिडु ई तुम्बा होत्तागिदे होगि मलक्को मसाज उरी तटकोड़ी साय नोड़क मजा बरते अम्मा इष्ट बेग बरतार मसाज इष्ट बेग मुग्दोयता अम्मा एण्णे हच्चिद्रो इल्वो कूगु शब्द केळिस्तिल्वल्ल अम्मा आ महाराणिगे एण्णे हच्ची मसाज माड्बेकु अंत होदे इष्ट बेग वापस बर्तिद्या मसाज माड्लिल्वा इल्ल कणे अवळु तुंबा जाडे कणे नन्न कैयल्लि काल मुटिस्कोबारदु अंत अवळे मसाज माड्कोंडिद्दाळे आद्रू नीनु अवळ बग्गे कोंक माताडोद बिडल्वल्ल एष्ट चेन्नागि काल मसाज माड्कोंडिद्दाळे गोत्ता अवरा अवरा एनु उरि कणे उगुर बेचित्तष्टे उर्सक प्रयत्न पट्ट देवरु नम्मन्न उर्सतानंत सरि होगु हेंगे नावु नीवु बिडि साहेब्रे एल्लदरल्लि तुंबा जानरु ಕಾಲಿಗೆಣ್ಣೆ ಹಚ್ಚಿ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀಯಾ ಅಂತ ಅತ್ತೆ ಹೇಳಿದ್ರು ಹೀಗೆ ಮಸಾಜ್ ಮಾಡಬೇಕು ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತಾ ಸುಮನವರೆ ನಾನು ಯಾವತ್ತೂ ಯಾರ ಕಾಲಿಗೂ ಎಣ್ಣೆ ಹಾಕಿ ಮಸಾಜ್ ಮಾಡದೋನೇ ಇಲ್ಲ ನನಗೆ ಬರದು ಇಲ್ಲ ನಿಜ ಹೇಳಬೇಕು ಅಂದ್ರೆ ತಂದೆ ಆಗ್ತಿದೀನಿ ಅನ್ನೋ ಭಾವನೆಗಳು ಶುರುವಾಗ್ತಿದ್ದಾಗೆ ಗಣ್ಮಕ್ಕಳಲ್ಲಿ ನಮಗೆ ಗೊತ್ತಿಲ್ಲದಿರೋ ಹಾಗೆ ಜವಾಬ್ದಾರಿಗಳು ಬಂದ್ಬಿಡುತ್ತೆ ಆ ಜವಾಬ್ದಾರಿ ಕಾಳಜಿ ಪ್ರೀತಿ ಎಲ್ಲ ಸೇರಿ
ನಾವು ಯಾವತ್ತೂ ಮಾಡಿದ್ರೆ ಕೆಲಸ ಮಾಡೋ ಹಾಗೆ ಮಾಡಿಬಿಡುತ್ತೆ ನಿಜ ಸಾಹೇಬ್ರೇ ನಾನು ಹಿಂದೆ ನೋಡಿದ ಕೌನ್ಸಿಲರ್ ಸಾಹೇಬ್ರಿಗೂ ಈಗ ನೋಡ್ತಿರೋ ಎಂಎಲ್ಎ ಸಾಹೇಬ್ರಿಗೂ ತುಂಬಾ ವ್ಯತ್ಯಾಸ ಇದೆ ಇಬ್ರಲ್ಲಿ ಏನು ವ್ಯತ್ಯಾಸ ಇತ್ತು ಕೌನ್ಸಿಲರ್ ಸಾಹೇಬ್ರು ಮನಸು ಗುಂಡಕಲ್ ಇದ್ದಾಗಿತ್ತು ನಿರ್ಧಾರಗಳು ತುಂಬಾ ದೃಢವಾಗಿರ್ತಿತ್ತು ಎಂಎಲ್ಎ ಸಾಹೇಬ್ರು ಮನಸು ಮೃದುವಾಗಿದೆ ನಿರ್ಧಾರಗಳೇನೋ ದೃಢವಾಗೇ ಇರುತ್ತೆ ಆದರೆ ಆ ನಿರ್ಧಾರಗಳಿಂದ ಕರುಣೆ ಕಾಳಜಿನೂ ಇದೆ ಕೌನ್ಸಿಲರ್ ಆಗಿದ್ದಾಗ ನಡ್ಕೋತಿದ್ರಲ್ಲ ನಿಷ್ಠೂರವಾಗಿ ಹಾಗೆ ನಡ್ಕೊಳ್ಳಲ್ಲ ಸುಮ್ಮನೆ ತುಂಬಾ ಹೊತ್ತು ನಿಂತ್ಕೊಂಡು ಮಾತಾಡಬೇಡಿ ಕಾಲು ಹೋಗುತ್ತೆ ಬನ್ನಿ ಅಲ್ಲಿ ಮಲ್ಕೊಳ್ಳಿ ಹುಷಾರ್ 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 उत्तर खुशी सुम्नवरे अत्रे बर्तारे ಸಾಹೇಬ್ರೆ ನೀವು ನನಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ಅದನ್ನ ತಡ್ಕೊಳ್ಳೋಷ್ಟು ಶಕ್ತಿ ನನ್ನ ಹೃದಯಕ್ಕಿಲ್ಲ ಇದೊಂದು ಮಾತ್ರ ಚೆನ್ನಾಗಿ ಹೇಳ್ಬಿಡ್ತೀರಾ ಅಲ್ವಾ ಇಷ್ಟೊಂದು ಪ್ರೀತಿ ತೋರಿಸ್ಬೇಡಿ ಇಷ್ಟೊಂದು ಪ್ರೀತಿ ತೋರಿಸ್ಬೇಡಿ ಅಂತ ಹೇಳ್ತೀರಲ್ಲ ಆದ್ರೆ ನಾನು ತೋರಿಸ್ತಾ ಇರೋದು ಪುಟ್ಟ ಪ್ರೀತಿ ಕಣ್ರಿ ನನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ತೋರಿಸ್ಬಿಟ್ರೆ ಏನು ಹೇಳ್ತೀರೋ ಏನು ಹೇಳಲ್ಲ ನೂರ್ ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿ ಸಿಗ್ಲಿ ಅಂತ ಆ ದೇವರತ್ರ ಬೇಡ್ಕೋತೀನಿ ನೂರ್ ಜನ್ಮನ ಯಾಕೆ ಸಾಹೇಬ್ರೇ ನೂರ್ ಜನ್ಮಕ್ಕೆ ನನ್ನ ಇಷ್ಟ ಇಲ್ವಾ ಇಷ್ಟನೇ ರೀ ಆದ್ರೆ 101ನೇ ಜನ್ಮಕ್ಕೆ ನಾನು ಬೇಡ ಅಂತ ಹೇಳ್ಬಿಟ್ರಲ್ಲ ಅದೇ ಬೇಜಾರಾಗ್ತಿರೋದು ಅಯ್ಯೋ ನನ್ನ ಮಾತಿನ ಅರ್ಥ ಅದಲ್ಲ ಸಾಹೇಬ್ರೇ ಎಷ್ಟೇ ಜನ್ಮ ಇದ್ರೂ ನೀವೇ ನನ್ನ ಗಂಡನಾಗಿ ಸಿಗ್ಬೇಕು ಅಂತ ಹೇಳಕ್ ಬಂದೆ ಇಷ್ಟ ಹೇಳಿದ್ರೆ ಆಗ್ತಾ ಇತ್ತು ನೂರ್ ಜನ್ಮನೋ ಮೂರ್ ಜನ್ಮನೋ ನಾವಿಬ್ರು ಯಾವಾಗಲೂ ಒಟ್ಟಿಗೆ ಇರಬೇಕು ನಿಮ್ಮನ್ನ ಮಾತಲ್ಲಿ ಕಟ್ಟಾಕಕ್ಕಾಗಲ್ಲ ಬಿಡಿ ಪ್ರೀತಿಲಿ ಕಟ್ಟಾಕಿ ಈಗ ನಿಮ್ಮ ಪಾದನ ದೈಪಾಲಿಸಿದ್ರೆ ನಾನು ನನ್ನ ಸೇವೆನ ಮುಂದುವರಿಸ್ತೀನಿ ಆಗಬಹುದಾ ಕರ್ಮ ಜೀವನಪ್ಪ ನಿಮ್ಮ ಸಾವು ಬೆನ್ನೇರಿದೆ ಅಂತ ಅನ್ಸುತ್ತೆ ಮಾಡ್ತೀನಿ ಅವನಿಗೆ ಏಯ್ ಏನೋ ಮತ್ತೆ ಯಾಕೆ ಕಾಲ್ ಮಾಡಿದ್ಯಾ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ನಿನ್ನ ಬಗ್ಗೆ ನಾನು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾ ಬದುಕೋ ಆಸೆ ಇಲ್ವಾ ನಿನಗೆ ಮೇಡಂ ನಾನು 5 ಲಕ್ಷ ದುಡ್ಡು ಯಾವಾಗ ಸಿಗುತ್ತೆ ನೀನ್ ಸತ್ತ ಮೇಲೆ ನನ್ನ ಚಿಲ್ಟು ಪುಲ್ಟಿ ರೌಡಿ ಅನ್ಕೊಂಡು ಯಾಮಾರ್ತಿದ್ದೀರಾ ನಾನು ಶಿವತರ ಬಕ್ರ ಅಲ್ಲ ಮೇಡಂ ಬಕಾಸುರ ಬಕಾಸುರ ರಾಕ್ಷಸ ಇಲ್ಲಿ ಏಯ್ ಯಾಕೋ ನಿನ್ನ ಸಾವನ್ನ ನೀನೇ ಕೆಣಕ್ತಿದ್ಯಾ ನನಗೆ ಮಾಡೋದಕ್ಕೆ ಸಾವಿರ ಕೆಲಸ ಇದೆ ನೋಡು ಮತ್ತೆ ಏನಾದರೂ ಕಾಲ್ ಮಾಡಿದ್ರೆ ಕಾಲ್ ಮಾಡೋದಕ್ಕೆ ಕೈ ಇರಬಾರದು ನಿನ್ನ ಹುಟ್ಟು ನಿನಗೆ ಶಾಪ ಅಂತ ಅನಿಸ್ಬಿಡಬೇಕು ಹಾಗ ಮಾಡ್ತೀನಿ ಇಡೋ ಫೋನ್ ಮೇಡಂ ನಾನು ಕೇಳಿರೋಷ್ಟು ದುಡ್ಡು ಕೊಡಿ ನಿಮಗೆ ಕಾಲ್ ಮಾಡೋದಿರಲಿ ನೀವು ಯಾರು ಅಂತಾನೂ ಮರ್ತ ಬಿಡ್ತೀನಿ ನಾನು ನೋಡು ಸುಮ್ಮನೆ ಇರಿಟೇಟ್ ಮಾಡಬೇಡ ನನಗೆ ನನಗೆ ಏನಾದರೂ ತಲೆ ಕೆಟ್ಟರೆ ನಿನ್ನ ತಲೆ ಉಳಿಯಲ್ಲ ಅಂದ್ರೆ ನೀವು ಈಗ ನನಗೆ ದುಡ್ಡು ಕೊಡಲ್ಲ ಅಲ್ವಾ ಕೊಡಲ್ಲ ಸರಿ ಬಿಡಿ ಆ ದುಡ್ಡು ನಾನು ಯಾರತ್ರ ತಗೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ ನಾನು ತಗೋತೀನಿ ಏಯ್ ಏನು ಏನು ಹೆದರಿಸ್ತಾ ಇದೀಯಾ ಇಡೋ ಫೋನ್ ಇಡೋ ಯೋಚನೆ ಮಾಡಿ ಮೇಡಂ ನಿಮ್ಮ ಬಗ್ಗೆ ನನಗೆ ಎಲ್ಲವೂ ಗೊತ್ತು ಎಂಎಲ್ಎ ಸಾಹೇಬರು ಎಷ್ಟು ಹಣ ಕೇಳ್ತಿ ಕೇಳು ಕೊಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಸತ್ಯ ಹೇಳಬೇಕು ಅಂತ ಹೇಳಿದ್ದಾರೆ ಹೇಳಾ ಮೇಡಂ ಸತ್ಯ ಹೇಳಬಿಡಲ ಹೇಳ್ತೀಯಾ ಹೇಳು ಅವರು ನಮ್ಮ ತರ ನೋಡು ಟ್ರೈ ಮಾಡು ಆಲ್ ದಿ ಬೆಸ್ಟ್ ಮೇಡಂ ನನ್ನ ಹತ್ರ ಸಾಕ್ಷಿ ಇಲ್ದೇನೆ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ನೀವು ಮಾತಾಡಿದ ಪಿನ್ ಟು ಪಿನ್ ರೆಕಾರ್ಡ್ ಆಗಿದೆ ಮೇಡಂ ಅಷ್ಟು ಸಾಕಲ್ಲ ಸುಮ್ಮನೆ ಹಾಕಕ್ಕೆ ನಮಿಸೋದಕ್ಕೆ ಏಯ್ ಏನೋ ಏನೋ
ಹೀಗೆ ಹೆದರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ದುಡ್ಡು ವಸೂಲಿ ಮಾಡಬಹುದು ಅಂತ ಅನ್ಕೊಂಡಿದ್ಯಾ? ಅದು ಸಾಧ್ಯ ಇಲ್ಲ ನೋಡು. ನಾನು ನಿನಗೆ ಬಿಡಿ ಗಾಸು ಕೊಡೋದಿಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಹಲೋ ಹಲೋ ಮೇಡಂ, ಇನ್ನೂ ನೋಡಿಬಾರ್ದು. ಇದೇ ಸುಮನಕ್ಕನ ರೂಮ್ ಇರ್ಬೋದಾ? ಇಲ್ಲ ಅನ್ಸುತ್ತೆ. ಹೊರಗಡೆ ಏನೋ ಶಬ್ದ ಆದಂಗಾಯ್ತು, ಯಾರೋ ಕಿರ್ಚಿದ್ರು ಅನ್ಸುತ್ತಿದೆ. ಕಿರ್ಚ್ಕೊಂಡಂಗಾಯ್ತಾ? ನನಗೆ ಕೇಳಿಸಿಲ್ವಲ್ಲ. ಇಲ್ಲ ಸಾಹೇಬ್ರೆ, ಸಾಧನಕ್ಕ ಕಿರ್ಚ್ಕೊಂಡಂಗಾಯ್ತು. ಸಾಧನ ಅದಕ್ಕೆನ? ಹ್ಮ್. ಅದು ಇಷ್ಟೊತ್ತಲ್ಲಿ? ಇಲ್ಲ ಸುಮ್ನವ್ರೆ. ಇಲ್ಲ ಸಾಹೇಬ್ರೆ, ಹೊರಗಡೆ ಏನೋ ಆಗಿದೆ, ಬನ್ನಿ ಹೋಗಿ ನೋಡ. ಏನಿಲ್ಲ ಸುಮ್ನವ್ರೆ, ನಾನು ಹೇಳದ್ ಕೇಳಿ. ಯಾವಾಗ್ಲೂ ಸಾಧನ ಅದಕ್ಕೆ ಸಾಧನ ಅದಕ್ಕೆ ಅಂತ ಯೋಚನೆ ಮಾಡ್ತಿರ್ತಿರಲ್ವಾ, ಅದಕ್ಕೆ ನಾನು ಹೇಳದು. ಮನಸ್ಸಿಂದ ಈ ಸಂಶಯ ಅನುಮಾನ ತೆಗೆದ್ರೆ ನಿಮ್ದಿಂದ ಇರ್ಬೋದು ಅಂತ ಮಲ್ಕೊಳ್ಳಿ ಸಾಹೇಬ್ರೆ. ಒಂದೇ ಒಂದು ನಿಮಿಷ, ಹೊರಗಡೆ ಏನಾಗಿದೆ ಹೋಗಿ ನೋಡ್ಕೊಂಬರೋಣ, ಬನ್ನಿ. ಸುಮ್ಮನವ್ರೆ ಸಾಹೇಬ್ರೆ, ನಿಮ್ಮ ತಮ್ಮಯ್ಯ ಅಂತೀರಿ, ಹೋಗಿ ಬರೋಣ. ಹ್ಮ್ ಮೇಡಮ್, ಒಂದು ನಿಮಿಷ ಒಂದು ನಿಮಿಷ. ಯಾಕೆ ಅಂದ್ರೆ ನನ್ನ ಫೋನ್ ಎತ್ತದಕ್ಕೂ ನಿಮ್ಗೆ ಕಷ್ಟ ಅಲ್ವಾ? ಅದಕ್ಕೆ ನಾನು ಏನು ಅಂತ ತೋರ್ಸೋದಕ್ಕೆ ಬಂದಿರೋದು. ಎಂ ಎಲ್ ಎರ ಹತ್ರ ನಾನು ಡೀಲ್ ಮುಗಿಸ್ಕೋತೀನಿ ಬಿಡಿ. ನಿನ್ನಂತ ಚಿಲ್ಲರೆಗಳನ್ನ ಎಷ್ಟು ನೋಡಿಲ್ಲ ನಾನು. ಬೆಳಿಗ್ಗೆ ಸೂರ್ಯನ್ ನೋಡೋ ಆಸೆ ಇದೆಯಾ ನಿನಗೆ? ಬದುಕಿದ್ರೆ ನೀವು ಕೂಡ 5 ಲಕ್ಷ ಜೊತೆಗೇನೆ. ಸತ್ರ ನಾನು ಒಬ್ಬನೇ ಸಾಯಲ್ಲ ಮೇಡಮ್, ನಿಮ್ಮನ್ನು ಮುಗಿಸ್ತೀನಿ. ಈ ಡೀಲ್ ಏನಾದ್ರೂ ಓಕೆ ಆದ್ರೆ ಸುಮನಾಕ ಕಮ್ಮಿ ಅಂದ್ರೂ ನನಗೆ 6 ಲಕ್ಷ ಕೊಡ್ತಾಳೆ. ಕುಕ್ಕು ತರ ಕಾಣ್ತಿದ್ದೀನ ನಿನಗೆ? 60 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ಅವಳಿಗೆ, 6 ಲಕ್ಷ ಕೊಟ್ಬಿಡ್ತಾಳ? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಹೋಗಲ್ಲ. ಕಣ್ರಿ, ನಾನು ಹೋಗಲ್ಲ. ನಾನು ಇಲ್ಲಿಂದ ಹೋದ್ರೆ ನನ್ಗೆ ಬದುಕಕ್ಕೂ ಬಿಡಲ್ಲ. ನೀವು ನಾನು ಹೋಗ್ಬೇಕು ಅಂದ್ರೆ ಸತ್ಯ ಹೇಳೇ ಹೋಗೋದು. ಏನೀಗ ನಿನಗೆ ದುಡ್ಡು ತಾನೇ ಬೇಕು, ನಾನು ಕೊಡ್ತೀನಿ ಅಂತ ಹೇಳಿದೆ ತಾನೆ. ಮೊದಲು ಯಾರ ಕಣ್ಣು ಕಾಣದಿರೋ ಇಲ್ಲಿಂದ ಹೋಗು, ಆಮೇಲೆ ಕೊಡ್ತೀನಿ. ನಾ ನಿಮ್ಮ ಮಾತನ್ನ ನಂಬಲ್ಲ. ನೀ ನಂಬದೇ ಇದ್ರೆ ನನಗೇನು ನಷ್ಟ ಇಲ್ಲ. ನಾನ್ ನಿನಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಹೆದರ್ಕೊಂಡಿದ್ದೀನಿ ಅಂತ ನೀನೇನಾದ್ರೂ ಅನ್ಕೊಂಡಿದ್ರೆ ಅದು ನಿನ್ನ ಮುಟ್ಟಾಳ್ತಾನ.
ನನ್ನ ಪ್ಲಾನ್ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೆ ದುಡ್ಡು ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದೀನಿ ಅಷ್ಟೇ. ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಹೋಗ್ತಾ ಇರು. ನನಗೆ ನಂಬಿಕೆ ಇಲ್ಲ, ನಾಳೆ ಏನಾದರೂ ಮಾಡಿ ನನ್ನ ಸಾಧನ ಮಾತು ಕೊಟ್ರೆ ಮಾತು ಉಳಿಸ್ಕೊತಾಳೆ. ನೋಡು ನೀನು ಇಲ್ಲಿ ಸಿಕ್ಕಾಕೊಂಡ್ರೆ ನನ್ನ ಪ್ಲಾನ್ ಹಾಳಾಗುತ್ತೆ, ಅಷ್ಟೇ ಅಲ್ಲ ನಿನ್ನ ಜೀವನೂ ಹೋಗುತ್ತೆ. ಅದೇ ನನ್ನ ಮಾತನ್ನ ನಂಬಿ ನೀನು ಇಲ್ಲಿಂದ ಹೋದ್ರೆ ನಿನ್ನ ಜೀವನೂ ಉಳಿಯುತ್ತೆ, ನಿನಗೆ ಹಣನೂ ಸಿಗುತ್ತೆ. ನೀವೇನಾದರೂ ಹೇಳಿ, ನನಗೆ ದುಡ್ಡು ಕೊಟ್ರೇನೆ ನಾನು ಆಚೆ ಹೋಗೋದು. ಏ ಚಾಕ್ ಹಣ ಹಣ ಅಂತ ಸಾಯ್ತಾ ಇದೀಯಾ? ಕೊಡ್ತೀನಿ ಅಂತ ಹೇಳ್ದೆ ತಾನೆ. ಈ ಬಳೆ ನಿಂತ್ಕೋ, ಇದೇ 1.5 ಲಕ್ಷ ಬಾಳುತ್ತೆ, ಮಿಕ್ಕಿದನ್ನ ನಾಳೆ ನೋಡ್ಕೊಳ್ಳೋಣ. ಮೊದಲೇ ಇಲ್ಲಿಂದ ಹೋಗು. ಹೋಗು ನೋಡು, ಮುಖ ಮುಚ್ಕೋ. ಯಾರ ಕಣ್ಣಿಗೂ ಕಾಣಿಸ್ದಂಗೆ ಹೋಗು, ಗೊತ್ತಾಯ್ತಾ? ಸದನ ಯಾರ ಹತ್ರನೂ ಮಾತಾಡ್ದಂಗಿತ್ತು? ಯಾರು? ಏ ನಾನಾ? ನಾನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ಅಜ್ಜೆ. ನೀನು ಹೋಗಿ ಮಲ್ಕೋ, ನನಗೆ ಬಾಯರ್ಕೆ ಆಗ್ತಿದೆ, ಹೋಗಿ ನೀರು ತಗೊಂಬರ್ತೀನಿ. ಹೋಗು. ಸರಿ. ಜಾನ್ವಿ ಹತ್ರ ಸಿಕ್ಕಾಕೊಂಡ್ಬಿಟ್ನ ಇವನು. ಇವಳು ಕಿರ್ಚ್ತಿರೋದು ನೋಡಿದ್ರೆ ಡೆಫಿನೆಟ್ಲಿ ಎಲ್ಲರೂ ಎದ್ದು ಬರ್ತಾರೆ. ಹುಚ್ಚು ಬಾಯ್, ಅವನು ಕಳ್ಳ ಅಲ್ಲ, ಹೋಗು ಬಾ ನೀನು. ಜಾನು ಅದಕ್ಕೆ ಅವನು ಕಳ್ಳ ಅಲ್ಲ, ನನ್ನ ಕಡೆ ಹುಡುಗ, ಸುಮ್ಮನೆ ಸುಳ್ಳು ಹೇಳದ್ನಲ್ಲ ಅವನು. ಮತ್ತೆ ಅವನು ಇಲ್ಲೇನ್ ಮಾಡ್ತಿದ್ದಾನೆ? ಸತ್ ಮೇಲೆ ಯಮಲೋಕ ಹೇಗಿರುತ್ತೆ ಅಂತ ನೋಡೋದಕ್ಕೆ ಬಂದಿದ್ದ. ಅಂದ್ರೆ ದುಡ್ಡಿನ ದುರಾಸೆ, ಹೆಚ್ಚಿಗೆ ಅಮೌಂಟ್ ಕೊಡದೆ ಹೋದ್ರೆ ನನ್ನ ಸತ್ಯನೆಲ್ಲ ಸುಮ್ಮನ ಹತ್ರ ಹೇಳ್ತೀನಿ ಅಂತ ಬಂದಿದ್ದ. ಇವಾಗ ಏನ್ ಮಾಡೋದು ಅದಕ್ಕೆ? ನಿನ್ ಕತೆಗೆ ಫುಲ್ ಸ್ಟಾಪ್. ಬಾರಿಸ್ಬಿಡ್ತೀನಿ. ಅವನು ಕನ್ವಿನ್ಸ್ ಆಗಿದ್ದ, ನಾನು ಅವನ್ನ ಕನ್ವಿನ್ಸ್ ಮಾಡಿದ್ದೆ. ನೀನ್ ಕಿರ್ಚ್ಕೊಂಡು ನನ್ನ ಪ್ಲಾನ್ ಎಲ್ಲ ಹಾಳ್ ಮಾಡಿದೆ. ಹೇಗೋ ತೊಲಗದ್ನಲ್ಲ, ಅಷ್ಟು ಸಾಕು. ಸಿಕ್ಕ ಸಿಕ್ಕ ಗಳ 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 ಸಾವಿರ ಸಾವಿರ ಬರ್ರಿ, ಕಳ್ಳ ಕಳ್ಳ ಸಿಕ್ಕ ಬರ್ರಿ ಸಾವಿರ. ಎಲ್ಲಿದ್ರೆ ಅವರ? ಏಯ್ ಯಾರು ನೀನು? ಹತ್ರ ಬಂದ್ರೆ ಸರಿ ಇರಲ್ಲ, ಸುಮ್ಮನೆ ಇರಲ್ಲ, ನಾನು ಹತ್ರ ಬರಬೇಡಿ. ಏಯ್ ಏನೋ ಸರಿ ಇರಲ್ಲ, ಏನೋ ಮಾಡ್ತೀಯಾ, ಹತ್ರ ಬರಬೇಡಿ. ಅವನ ಹತ್ರ ವೆಪನ್ ಇದೆ ಸಾಹೇಬ್ರ. ಅವನ ಹತ್ರ ವೆಪನ್ ಇಲ್ಲ, ಗಿಪನ್ ಇಲ್ಲ, ವೆಪನ್ ಇದ್ರೆ ಎಲ್ಲರ ಕಚ್ಚ ಕಚ್ಚ ಅಂತ ಚುಚ್ಚಿ ಬಿಡ್ತಿದ್ದ. ಮೊದ್ಲು ಅವ್ನು ಹಿಡ್ಕೊರಿ ಅವನ. ಹೇಳ್ತಿದ್ದೀನಿ, ಹತ್ರ ಬರಬೇಡಿ ಸಾಹೇಬ್ರ. ಶಾವಿಗೆ ತಿನ್ನ ಚಮಚ ಅದು, ಹಿಡ್ಕೊರಿ ಅವನ, ಆಟಾಡ್ಸಕತ್ತ ನಮ್ಗ. ಹತ್ರ ಬರಬೇಡಿ, ಹತ್ರ ಬಂದು ಚುಚ್ಚಿ ಬಿಡ್ತೀನಿ. ಏಯ್ ಹಿಂದೆ ಹೋಗೋ.